ಹಲೋ ಫ್ರೆಂಡ್ಸ್ ಈ ವಿಡಿಯೋ ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್ ಇದು ಪಾರ್ಟ್ ಟು ದಟ್ ಇಸ್ ಪ್ರೀವಿಯಸ್ ಪಾರ್ಟ್ ಇನ್ದು ಕಂಟಿನ್ಯೂಷನ್ ನಾವು ಲಾಸ್ಟ್ ಪಾರ್ಟ್ ಅಲ್ಲಿ ಏನು ನೋಡಿದ್ವಿ ಅಂತಂದ್ರೆ ವಿ ಹ್ಯಾವ್ ಸೀನ್ ಅಬೌಟ್ ಆಸಿಡ್ಸ್ ಅಂಡ್ ಬೇಸಸ್ ಅಂದರೆ ಆಸಿಡ್ಸ್ ಹೇಗೆ ಡಿಟೆಕ್ಟ್ ಮಾಡ್ತೀವಿ ದಟ್ ಇಸ್ ಬೈ ಟೇಸ್ಟ್ ಯೂಸಿಂಗ್ ಇಂಡಿಕೇಟರ್ಸ್ ಲೈಕ್ ಫಿನಾಫ್ತಲೀನ್ ಲಿಟ್ಮಸ್ ಪೇಪರ್ ಅಂಡ್ ಮಿಥೈಲ್ ಆರೆಂಜ್ ಹಾಗೆ ಅಂಡ್ ಕೆಮಿಕಲ್ ರಿಯಾಕ್ಷನ್ಸ್ ವಿ ಹ್ಯಾವ್ ಸೀನ್ ದ ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ಮೆಟಲ್ ನಮ್ಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯ್ತು ಅಂತ ಗೊತ್ತಾಯ್ತು ಕಾರ್ಬೋನೇಟ್ಸ್ ಅಂಡ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಲಿಬರೇಷನ್ ಲಿಬರೇಷನ್ ಆಫ್ ಟು ಇದರಿಂದ ಗೊತ್ತಾಗುತ್ತೆ ಆಸಿಡ್ ಅಂಡ್ ಬೇಸ್ ರಿಯಾಕ್ಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ದಟ್ ಇಸ್ ನ್ಯೂಟ್ರಲೈಸೇಷನ್ ಪ್ರೋಸೆಸ್ ಬಗ್ಗೆ ಗೊತ್ತಾಗುತ್ತೆ ಮೆಟಾಲಿಕ್ ಆಕ್ಸೈಡ್ಸ್ ಅಂಡ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ದಟ್ ಇಸ್ ರಿಯಾಕ್ಷನ್ ವಿತ್ ಮೆಟಾಲಿಕ್ ಆಕ್ಸೈಡ್ ಅಂತಂದರೆ ಅಂದ್ರೆ ಮ್ಯಾಗ್ನೀಷಿಯಮ್ ಆಕ್ಸೈಡ್ ತಗೊಂಡಿದ್ವಿ ಅಂಡ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಲ್ಲಿ ಕಾರ್ಬನ್ ಡೈ ಆಕ್ಸೈಡ್ ತಗೊಂಡಿದ್ವಿ ಅಂಡ್ ವಾಟ್ ಅಂಡ್ ಹೌ ಆಸಿಡ್ಸ್ ಆ್ಯಂಡ್ ಬೇಸಿಸ್ ರಿಯಾಕ್ಟ್ ವಿತ್ ವಾಟರ್ ಅನ್ನೋದನ್ನು ಕೂಡ ನಾವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ವಿ ಈ ಪಾರ್ಟಲ್ಲಿ ನಾವು ವಿಲ್ ಸಿ ಅಬೌಟ್ ಸಾಲ್ಟ್ಸ್ ಸಾಲ್ಟ್ಸಲ್ಲಿ ಬ್ಲೀಚಿಂಗ್ ಪೌಡರ್ ಬೇಕಿಂಗ್ ಸೋಡಾ ವಾಷಿಂಗ್ ಸೋಡಾ ಆ್ಯಂಡ್ ಒ ಪಿ ದಟ್ ಇಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇರೆ ಸಾಲ್ಟ್ಸ್ ಬಗ್ಗೆ ಕಲಿಯಕ್ಕೆ ಮುಂಚೆ ವಿ ವಿಲ್ ಸಿ ದಟ್ ದ ಕಾಮನ್ ಸಾಲ್ಟ್ ಅಂದರೆ ಎನ್ ಎ ಸಿ ಎಲ್ ಇಟ್ ಆಕ್ಟ್ಸ್ ಅಸ್ ರಾ ಮೆಟೀರಿಯಲ್ ಫಾರ್ ಮೆನಿ ಕೆಮಿಕಲ್ಸ್ ಅನ್ನೋದನ್ನ ನೋಡೋಣಂತೆ ಸೊ ಇಲ್ಲೊಂದು ಎಕ್ಸ್ಪಿರಿಮೆಂಟಲ್ ಸೆಟಪ್ ಇದೆ ಈ ಎಕ್ಸ್ಪಿರಿಮೆಂಟಲ್ ಸೆಟಪ್ ಅಲ್ಲಿ ಅಲ್ಲಿ ವಿರ್ ಹ್ಯಾವಿಂಗ್ ಅ ಕ್ಲೋಸ್ಡ್ ಬೀಕರ್ ಈ ಕ್ಲೋಸ್ಡ್ ಬೀಕರ್ ಅಲ್ಲಿ ಒನ್ ಕಡೆಯಿಂದ ಇನ್ಲೆಟ್ ಇದೆ ಒನ್ ಕಡೆಯಿಂದ ಔಟ್ಲೆಟ್ ಇದೆ ಇಟ್ ಇಸ್ ಹ್ಯಾವಿಂಗ್ ಟೂ ಎಲೆಕ್ಟ್ರೋಡ್ಸ್ ದಟ್ ಇಸ್ ಅನೋಡ್ ಅಂಡ್ ದ ಕ್ಯಾಥೋಡ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ ವಿತ್ ಸ್ವಿಚ್ ಒಳಗಡೆ ಇನ್ಲೆಟ್ ಅಲ್ಲಿ ನಾವು ಬ್ರೈನ್ ಸೊಲ್ಯೂಷನ್ ಕಳಿಸ್ತಾ ಇದ್ದೀವಿ ಬ್ರೈನ್ ಸೊಲ್ಯೂಷನ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ ಸೋಡಿಯಂ ಕ್ಲೋರೈಡ್ ದಟ್ ಇಸ್ ಕಾಮನ್ ಸಾಲ್ಟ್ ವಿತ್ ವಾಟರ್ ಸೊ ಸೋಡಿಯಂ ಕ್ಲೋರೈಡ್ ವಾಟರ್ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಕಳಿಸ್ತಾ ಇದ್ವಿ ಸೊ ಸೋಡಿಯಂ ಕ್ಲೋರೈಡ್ ವಾಟರ್ ಜೊತೆಗೆ ಮಿಕ್ಸ್ ಆದಾಗ ಇಟ್ ಸ್ಪ್ಲಿಟ್ಸ್ ಇಂಟು ಇಟ್ಸ್ ಅಯೋನ್ಸ್ ಅಂದ್ರೆ ಅದು ಸೋಡಿಯಂ ಕ್ಲೋರೈಡ್ ಸ್ಪ್ಲಿಟ್ಸ್ ಇಂಟು ಸೋಡಿಯಂ ಅಯೋನ್ ಮತ್ತೆ ಕ್ಲೋರಿನ್ ಅಯೋನ್ ಕ್ಲೋರೈಡ್ ಅಯೋನ್ ಆಗಿ ಸ್ಪ್ಲಿಟ್ ಆಗ್ತದೆ ಬಟ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಿರೋದ್ರಿಂದ ನಾಟ್ ಓನ್ಲಿ ಎಲ್ ವಾಟರ್ ಕೂಡ ಸ್ಪ್ಲಿಟ್ ಆಗಿ ಹೆಚ್ ಪ್ಲಸ್ ಅಂಡ್ ಓ ಎಚ್ ಮೈನಸ್ ಅಯೋನ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ ಸೊ ಆನೋಡ್ ಏನಾಗುತ್ತೆ ಇನ್ ಆನೋಡ್ ಕ್ಲೋರಿನ್ ಅಯಾನ್ಸ್ ಬಂದ್ಬಿಟ್ಟು ಆನೋಡ್ ಸೇರಿ ಅಲ್ಲಿ ತನ್ನಲ್ಲಿದ್ದಂತಹ ಟೂ ಮೈನಸ್ ಎಲೆಕ್ಟ್ರಾನ್ಸನ್ನು ಡೆಪಾಸಿಟ್ ಮಾಡ್ತದೆ ಹಾಗೆ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಸೊ ಅಟ್ ಆ್ಯನೋಡ್ ದೇರ್ ವಿಲ್ ಬಿ ಲಿಬರೇಷನ್ ಆಫ್ ಕ್ಲೋರಿನ್ ಗ್ಯಾಸ್ ಕ್ಯಾಥೋಡಲ್ಲಿ ಅಲ್ಲಿ ಏನಾಗುತ್ತೆ ಹಾಗಾದ್ರೆ ಇನ್ ಕ್ಯಾಥೋಡ್ ಹೈಡ್ರೋಜನ್ ವಿಚ್ ಈಸ್ ಹ್ಯಾವಿಂಗ್ ಲೆಸ್ ಎಲೆಕ್ಟ್ರಾನ್ಸ್ ಕಮ್ ಟು ಕ್ಯಾಥೋಡ್ ಕ್ಯಾಥೋಡಿಗೆ ಬಂದುಬಿಟ್ಟು ಎರಡು ಎಲೆಕ್ಟ್ರಾನ್ಸ್ ಇವೆ ಎರಡು ಎಲೆಕ್ಟ್ರಾನ್ಸ್ ಇದು ಪಡೆದುಕೊಳ್ಳುತ್ತದೆ ಸೊ ಈ ಎರಡು ಎಲೆಕ್ಟ್ರಾನ್ಸ್ ತಗೊಂಡು ಇಟ್ ಬಿಕಮ್ಸ್ ಹೈಡ್ರೋಜನ್ ಗ್ಯಾಸ್ ವಿಚ್ ಇಸ್ ಸ್ಟೇಬಲ್ ಅಂಡ್ ಗೆಟ್ಸ್ ಲಿಬರೇಟೆಡ್ ಅಟ್ ಕ್ಯಾಥೋಡ್ ಸೊ ನಮ್ಮ ಹತ್ರ ಇರುವಂತಹ ಅಯೋನ್ಸ್ ಅಲ್ಲಿ ಹೈಡ್ರೋಜನ್ ಅಯಾನ್ ಅಂಡ್ ಕ್ಲೋರಿನ್ ಅಯಾನ್ ಎರಡು ಲಿಬರೇಟ್ ಆಗಿ ಹೋಗ್ಬಿಟ್ಟಿದೆ ಉಳಿದಿದ್ದು ಇವಾಗ ಸೋಡಿಯಂ ಅಯಾನ್ ಅಂಡ್ ಹೈಡ್ರೋಕ್ಸೈಡ್ ಅಯಾನ್ ಸೋಡಿಯಂ ಅಯಾನ್ ಅಂಡ್ ಹೈಡ್ರೋಕ್ಸೈಡ್ ಅಯಾನ್ ದೇ ಮಿಕ್ಸ್ ಟು ಫಾರ್ ಸೋಡಿಯಂ ಹೈಡ್ರಾಕ್ಸೈಡ್ ಈ ಸೋಡಿಯಂ ಹೈಡ್ರಾಕ್ಸೈಡ್ ನಮ್ಮ ಎಕ್ಸಿಟ್ ಪೋರ್ಟ್ ನಿಂದ ಹೊರಗ್ ಬರ್ತದೆ ಸೊ ದಿಸ್ ಪ್ರಾಸೆಸ್ ಈ ಪ್ರೊಸೆಸ್ ಅಲ್ಲಿ ನಮಗೆ ಕ್ಲೋರಿನ್ ಗ್ಯಾಸ್ ಹೈಡ್ರೋಜನ್ ಗ್ಯಾಸ್ ಸೋಡಿಯಂ ಹೈಡ್ರಾಕ್ಸೈಡ್ ಇಷ್ಟೆಲ್ಲ ಸಿಕ್ಕಿರ್ತದೆ ಸೊ ವಿ ಆರ್ ಯೂಸಿಂಗ್ ದೀಸ್ ಮೆಟೀರಿಯಲ್ಸ್ ಎನಿ ಆಫ್ ದೀಸ್ ಮೆಟೀರಿಯಲ್ಸ್ ಆಸ್ ರಾ ಮೆಟೀರಿಯಲ್ ನಮ್ಮ ಮುಂದಿನ ಕೆಮಿಕಲ್ಸ್ ಗೆ ಅದನ್ನು ಕಚ್ಚಾ ವಸ್ತು ದಟ್ ಇಸ್ ರಾ ಮೆಟೀರಿಯಲ್ಸ್ ಆಗಿ ನಾವು ಉಪಯೋಗಿಸ್ತೀವಿ ಒಂದೊಂದೇ ಸಾಲ್ಟ್ ಅಲ್ಲಿ ಯಾವ್ದಾದ್ನ ಉಪಯೋಗಿಸ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ ಹಂಗಾರೆ ಈ ಪ್ರೊಸೆಸ್ ನಾವು ಕ್ಲೋರ್ ಅಲ್ಕಲಿ ಪ್ರೊಸೆಸ್ ಅಂತ ಕೂಡ ಕರಿಬಹುದು ದಿಸ್ ಪ್ರೊಸೆಸ್ ಇಸ್ ಆಲ್ಸೋ ನೋನ್ ಆಸ್ ಕ್ಲೋರ್ ಅಲ್ಕಲಿ ಪ್ರಾಸೆಸ್ ನಮ್ಮ ಫಸ್ಟ್ ಸಾಲ್ಟ್ ಬ್ಲೀಚಿಂಗ್ ಪೌಡರ್ ಎಲ್ಲರೂ ಬ್ಲೀಚಿಂಗ್ ಪೌಡರ್ ಕೇಳಿರ್ತೀವಿ ನಮ್ಮ ಬಾತ್ರೂಮ್ ನಲ್ಲಿ ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಸೊ ಈ ಬ್ಲೀಚಿಂಗ್ ಪೌಡರ್ ಹೆಂಗೆ ತಯಾರಿಸ್ತೀವಿ ಅಂತಂದ್ರೆ ಬ್ಲೀಚಿಂಗ್ ಪೌಡರ್ ಇಸ್ ಪ್ರಿಪೇರ್ಡ್ ಬೈ ದ ಆಕ್ಷನ್ ಆಫ್ ಕ್ಲೋರಿನ್ ಆನ್ ಟ್ವೈಸ್ ಟ್ವೈಸ್ ಸಿಎಚ್ ನಮ್ಮ ಸ್ಲೇಕ್ಡ್ ಲೈಮ್ ಓಕೆ ಡ್ರೈ ಸ್ಲೆಕ್ಡ್ ಲೈಮ್ ಗೆ ನಾವು ಕ್ಲೋರಿನ್ ಗ್ಯಾಸ್ ಅನ್ನ ಪಾಸ್ ಮಾಡಿದ್ವಿ ಅಂತಂದ್ರೆ ವಿಫ್ ವಿ ಆಕ್ಟ್ ಕ್ಲೋರಿನ್ ಗ್ಯಾಸ್ ಆನ್ ದಿಸ್ ಡ್ರೈ ಸ್ಲೇಕ್ಡ್ ಲೈಮ್ ವಿ ಆರ್ ಗೋಯಿಂಗ್ ಟು ಗೆಟ್ ಬ್ಲೀಚಿಂಗ್ ಪೌಡರ್ ಈ ಸಿಎಒ ಸಿ ಎಲ್ ಟು ಏನಿದೆಯಲ್ಲ ದಿಸ್ ಇಟ್ ಅಲ್ ಫೇಸ್ ಬ್ಲೀಚಿಂಗ್ ಪೌಡರ್ ಸೊ ಈ ಬ್ಲೀಚಿಂಗ್ ಪೌಡರ್ ಏನೇನಕ್ಕೆ ಉಪಯೋಗಿಸ್ತೀವಿ ನಾವು ಬ್ಲೀಚಿಂಗ್ ಪೌಡರ್ ಈಸ್ ಯೂಸ್ಡ್ ಫಾರ್ ಬ್ಲೀಚಿಂಗ್ ಕಾಟನ್ಸ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಳಗಡೆ ಅದು ಕಾಟನ್ ಅನ್ನು ಬ್ಲೀಚ್ ಮಾಡಿಕ್ಕೆ ಉಪಯೋಗಿಸ್ತಾರೆ ಪೇಪರ್ ಇಂಡಸ್ಟ್ರೀಸಲ್ಲಿ ಪಲ್ಪ್ ಆಫ್ ದ ವುಡ್ ಅದನ್ನು ಬ್ಲೀಚ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಆ್ಯನ್ ಆಕ್ಸಿಡೈಸಿಂಗ್ ಏಜೆಂಟ್ ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೂಡ ಉಪಯೋಗಿಸ್ತಾರೆ ಮೆನಿ ಕೆಮಿಕಲ್ ಇಂಡಸ್ಟ್ರೀಸಲ್ಲಿ ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಡಿಸ್ಇನ್ಫೆಕ್ಟೆಂಟ್ ಇನ್ ಡ್ರಿಂಕಿಂಗ್ ವಾಟರ್ ಓಕೆ ಸೊ ಈ ಥರ ನಾವು ಬ್ಲೀಚಿಂಗ್ ಪೌಡರ್ನ ಉಪಯೋಗಿಸ್ತೀವಿ ನೆಕ್ಸ್ಟ್ ಸಾಲ್ಟ್ ಇರೋದು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಹೆಂಗ್ ತಯಾರು ಮಾಡ್ತೀವಿ ಸಿ ಹಿಯರ್ ಇಲ್ಲಿ ನೋಡಿ ಕ್ಲೋರಿನ್ ಕ್ಲೋರಿನ್ ಈ ಗ್ಯಾಸ್ ನಮಗೆ ಬಂದಿರೋದು ಕ್ಲೋರಲ್ ಕಲಿ ಪ್ರಾಸೆಸ್ ದ ಪ್ರೀವಿಯಸ್ ಪ್ರಾಸೆಸ್ ವಿಚ್ ವೀಸಾ ಅದರಲ್ಲಿ ನಮಗೆ ಕ್ಲೋರಿನ್ ಬಂದಿತ್ತು ಆನೋಡ್ ಅಲ್ಲಿ ಆ ಕ್ಲೋರಿನ್ ಗ್ಯಾಸ್ನೇ ಇಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ ಸೊ ಫಾರ್ ಪ್ರಿಪರೇಷನ್ ಆಫ್ ಬೇಕಿಂಗ್ ಸೋಡಾ ವಿ ಆರ್ ಟೇಕಿಂಗ್ ಕಾಮನ್ ಸಾಲ್ಟ್ಸ್ ಇಟ್ ಸೆಲ್ಫ್ ಈ ಕಾಮನ್ ಸಾಲ್ಟ್ ಅನ್ನೇ ನಾವು ಉಪಯೋಗಿಸ್ಕೊಳ್ತಿದೀವಿ ಕಾಮನ್ ಸಾಲ್ಟ್ ಗೆ ನಾವು

ಸೊ ಹಂಗಾರೆ ಏನಕ್ಕೆ ಉಪಯೋಗ ಆಗ್ತದೆ ಇದು ಎನ್ ಎ ಎಚ್ ಸಿ ನಾವು ಹೀಟ್ ಮಾಡಿದಾಗ ಸೋಡಿಯಂ ಕಾರ್ಬೋನೇಟ್ ಆಗಿ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ ಬ್ರೆಡ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಇಡ್ಲಿ ಮಾಡಬೇಕಾದ್ರೆ ದೋಸೆ ಮಾಡ್ಬೇಕಾದ್ರೆ ಈ ಕಾರ್ಬನ್ ಡೈಆಕ್ಸೈಡು ಇವಾಪರೇಟ್ ಆಗೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಆಸ್ ವೆಲ್ ಆಸ್ ವಾಟರ್ ಇವಾಪರೇಟ್ ಆಗೋದ್ರಿಂದ ನಮಗಲ್ಲಿ ಜಾಗ ಖಾಲಿ ಸಿಗ್ತದೆ ಜಾಗ ಖಾಲಿ ಇದ್ದಾಗ ಅಲ್ಲಿ ಪೋರ್ಸ್ ಫಾರ್ಮೇಷನ್ ಆಗ್ತದೆ ದಟ್ ದಟ್ ಟೈಮ್ ದ ಬ್ರೆಡ್ ಆರ್ ಬರ್ನ್ ವಾಟ್ ಎವರ್ ಇಟ್ ಈಸ್ ಅದು ಸ್ಪಾಂಜಿ ನೇಚರನ್ನು ಹೊಂದ್ತದೆ ಸೊ ಹೀಟ್ ಮಾಡೋದ್ರಿಂದ ಇವೆರಡು ಗ್ಯಾಸ್ ಲಿಬರೇಟ್ ಆಗ್ತದೆ ಲಿಬರೇಟ್ ಆಗೋದ್ರಿಂದ ನಮಗೆ ಫುಡ್ ಬೇಗ ಕುಕ್ ಆಗ್ತದೆ ಹಾಗೂ ಇನ್ನೊಂದೇನಪ್ಪ ಅಂತಂದರೆ ದ ಫುಡ್ ಬಿಕಮ್ಸ್ ಸ್ಪಾಂಜಿ ಹಾಗಾದ್ರೆ ವಾಟ್ ಆರ್ ದ ಯೂಸಸ್ ಆಫ್ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ Baking soda is used for making baking powder. Okay. So sodium hydrogen carbonate is also an indi, incre, sorry ingredient in antacids. Okay. It is also used as soda acid fire extinguisher. Okay. ನಾವು ನೆಕ್ಸ್ಟ್ ಸಾಲ್ಟ್ ನೋಡೋದು ವಾಷಿಂಗ್ ಸೋಡಾ ವಾಷಿಂಗ್ ಸೋಡಾ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ನಾವು ವಾಟರ್ ಆ್ಯಡ್ ಮಾಡಿದ್ವಿ ವಾಟರ್ ಆ್ಯಡ್ ಮಾಡಿದಾಗ ವಿಲ್ ಗೆಟ್ ಸೋಡಿಯಂ ಕಾರ್ಬೋನೇಟ್ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ ಸಿಗ್ತದೆ ವಾಟ್ ಇಸ್ ದಿಸ್ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ ಅಂತಂದ್ರೆ ದಿಸ್ ಫಾರ್ಮ್ಸ್ ಕ್ರಿಸ್ಟಲ್ ಸೋಡಿಯಂ ಕಾರ್ಬೋನೇಟ್ ಕ್ರಿಸ್ಟಲ್ಸ್ ಫಾರ್ಮೇಷನ್ ಆಗ್ತದೆ ದಿಸ್ ಸೋಡಿಯಂ ಕಾರ್ಬೋನೇಟ್ ಕ್ರಿಸ್ಟಲ್ ಈ ಕಾಲ್ಡ್ ಆಸ್ ವಾಷಿಂಗ್ ಸೋಡಾ ಹಂಗಾರೆ ವಾಟ್ ಈಸ್ ದಿಸ್ ಡಾಟ್ ಟೆನ್ ಹೆಚ್ ಟು ಓ E10H2O na water of crystallization and the This 10H2O is called water of crystallization. So, what are the uses of washing soda then? Washing soda <coughs> is used in glass, soap, and paper industries. Uh, sodium carbonate that is washing soda can be used as cleansing agent. Okay, it is also used in removing permanent hardness of the water. ಸೊ ವಾಟರ್ದು ಪರ್ಮನೆಂಟ್ ಹಾರ್ಡ್ನೆಸ್ ಈ ತರದನ್ನೆಲ್ಲ ತೆಗಿಲಿಕ್ಕೆ ವಿ ಯೂಸ್ ವಾಷಿಂಗ್ ಸೋಡಾ ನಾವು ದ ಕ್ವಶನ್ ಅರೈಸಸ್ ನಾವು ಯಾವ ಸಾಲ್ಟ್ ತಗೋ ಕ್ರಿಸ್ಟಲ್ಸ್ ತಗೊಂಡಿರ್ತೀವಲ್ಲ ಲೈಕ್ ಕ್ರಿಸ್ಟಲ್ಸ್ ಆಫ್ ಕಾಮನ್ ಸಾಲ್ಟ್ ಅಥವಾ ಸೋಡಿಯಂ ಕಾರ್ಬೊನೇಟ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಅಥವಾ ಕಾಪರ್ ಸಲ್ಫೇಟ್ ಯಾವುದೇ ಕ್ರಿಸ್ಟಲ್ಸ್ ತಗೋದಿವ ಆರ್ ದೇ ರಿಯಲಿ ಡ್ರೈ ಅಂದರೆ ಅದರೊಳಗಡೆ ನೀರು ಇರೋದೇ ಇಲ್ವಾ ಅನ್ನೋ ಪ್ರಶ್ನೆ ಸೊ ಅದನ್ನು ತಿಳ್ಕೊಳ್ಳಿಕ್ಕೆ ವಿ ವಿಲ್ ಡೂ ಒನ್ ಎಕ್ಸ್ಪೆರಿಮೆಂಟ್ ಈ ಎಕ್ಸ್ಪೆರಿಮೆಂಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಇನ್ ಅ ಟೆಕ್ಸ್ ಟ್ಯೂಬ್ ಐ ವಿಲ್ ಟೇಕ್ ಸಮ್ ಕಾಪರ್ ಸಲ್ಫೇಟ್ ಸೊಲ್ಯೂ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ವಿ ನೋ ಕಾಪರ್ ಸಲ್ಫೇಟ್ ಇಸ್ ಬ್ಲೂ ಇನ್ ಕಲರ್ ನಾನೇನ್ ಮಾಡ್ತೀನಿ ಐ ಸ್ಟಾರ್ಟ್ ಹೀಟಿಂಗ್ ದ ಕಾಪರ್ ಸಲ್ಫೇಟ್ ಆಸ್ ಸೂನ್ ಐ ಸ್ಟಾರ್ಟ್ ಹೀಟಿಂಗ್ ಇಟ್ ದ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಬ್ಲೂ ಕಲರ್ ಇಟ್ ಸ್ಟಾರ್ಟ್

ಈ ಫೈವ್ ಮಾಲಿಕ್ಯೂಲ್ಸ್ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ಇಂದ ಹೋದಾಗ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ಲೂಸಸ್ ಇಟ್ಸ್ ಕಲರ್ ಕಲರ್ ಕಳ್ಕೊಂಡ ಇಟ್ ಬಿಕಮ್ಸ್ ಲೈಟ್ ಬ್ಲೂ ಆರ್ ಇವನ್ ವೈಟ್ ಸೊ ಫ್ರೆಂಡ್ಸ್ ಈಗ ನಾನು ವಾಪಸ್ ನೀರು ಹಾಕಿದ್ರೆ ಇದಕ್ಕೆ ವಾಟ್ ವಿಲ್ ಹ್ಯಾಪನ್ ವೆನ್ ಐ ಸ್ಟಾರ್ಟ್ ಪೋರಿಂಗ್ ವಾಟರ್ ಈ ಪ್ರೊಸೆಸ್ ರಿವರ್ಸ್ ಆಗುತ್ತೆ ದಟ್ ಮೀನ್ಸ್ ದ ಕಾಪರ್ ಸಲ್ಫೇಟ್ ವಿಲ್ ಗೆಟ್ ಬ್ಯಾಕ್ ಇಟ್ಸ್ ವಾಟರ್ ಆಫ್ ಕ್ರಿಸ್ಟಲ್ ಕ್ರಿಸ್ಟಲ್ಸ್ ಸ್ಲೋ ಆಗಿ ಬ್ಲೂ ಕಲರ್ನ ಅಟೆಂಡ್ ಮಾಡ್ತಾ ಹೋಗ್ತವೆ ಆ್ಯಂಡ್ ಫೈನಲಿ ದೇ ಕಮ್ ಬ್ಯಾಕ್ ಟು ದರ್ ಒರಿಜಿನಲ್ ಕಲರ್ ಈ ಪ್ರೊಸೆಸ್ ಏನಿದೆ ಆ್ಯಡಿಂಗ್ ವಾಟರ್ ಟು ದ ಅನ್ಹೈಡ್ರಸ್ ಕಾಪರ್ ಸಲ್ಫೇಟ್ ಅನ್ಹೈಡ್ರಸ್ ಕಾಪರ್ ಸಲ್ಫೇಟ್ ಅಂತಂದರೆ ವಿಚ್ ಡು ನಾಟ್ ಹ್ಯಾವ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಟ್ ಸೊ ಅದನ್ನಕ್ಕೆ ನಾವು ವಾಟರನ್ನು ಆ್ಯಡ್ ಮಾಡಿದ್ವಿ ಅಂತಂದರೆ ಇಟ್ ಇಸ್ ಹೈಲಿ ಎಕ್ಸೋಥರ್ಮಿಕ್ ಪ್ರೊಸೆಸ್ ಈ ಪ್ರೊಸೆಸ್ ಅನ್ನು ನಾವು ದಟ್ ಇಸ್ ಅನ್ಹೈಡ್ರಸ್ ಕಾಪರ್ ಸಲ್ಫೇಟ್ ಉಪಯೋಗಿಸಿ ಯಾವುದಾದ್ರೂ ವಸ್ತುವಿನಲ್ಲಿ ವಾಟರ್ ಇದೆಯೋ ಇಲ್ಲೋ ಮಾಚರ್ ಕಂಟೆಂಟ್ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ ದ ನೆಕ್ಸ್ಟ್ ಸಾಲ್ಟ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲರೂ ಇದ್ರ ಬಗ್ಗೆ ಕೇಳಿರ್ತೀರ ಸೊ ಹೌ ಇಸ್ ದಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ರಿಪೇರ್ಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ಆಪ್ಟೈನ್ಡ್ ಆನ್ ಹೀಟಿಂಗ್ ಜಿಪ್ಸಮ್ ಅಟ್ ಸೋ ಮಚ್ ಟೆಂಪರೇಚರ್ ದಟ್ ಇಸ್ ತ್ರೀ ಸೆವೆಂಟಿ ತ್ರೀ ಕ್ಯಾಲ್ವಿನ್ ವೆನ್ ಇಟ್ ಲೂಸಸ್ ವಾಟರ್ ಮಾಲಿಕ್ಯೂಲ್ಸ್ ನೋಡ್ರಿ ಇಲ್ಲಿ ಟೂ ವಾಟರ್ ಮಾಲಿಕ್ಯೂಲ್ಸ್ ಇದೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಂದು ಟೂ ವಾಟರ್ ಮಾಲಿಕ್ಯೂಲ್ಸ್ ಇದೆ ಇಟ್ ಬಿಕಮ್ಸ್ ಕ್ಯಾಲ್ಸಿಯಮ್ ಸಲ್ಫೇಟ್ ಹೆಮಿಹೈಡ್ರೇಟ್ ಸೊ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಅಂತಂದ್ರೆ ಹೆಮಿ ಇಸ್ ಹಾಫ್ ಹಾಫ್ ಹೈಡ್ರೇಟೆಡ್ ಅಂದ್ರೆ ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್ ಇರ್ತದೆ ದಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ವಿ ಕಾಲ್ ಇಟ್ ಆಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಂಗಾರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಉಪಯೋಗಿಸ್ತೀವಿ ಯು ಯೂಸ್ ದಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ ಮೇಕಿಂಗ್ ಟಾಯ್ಸ್ ಐಡಲ್ಸ್ ಮೂರ್ತಿಗಳನ್ನು ಮಾಡಲಿಕ್ಕೆ ಎಲ್ಲ ಉಪಯೋಗಿಸ್ತೀವಿ ಈವನ್ ಯಾರ್ದಾದ್ರೂ ಕೈ ಮುರಿದಿತ್ತು ಅಂತಂದ್ರೆ ಅವ್ರದ್ದು ಫ್ರಾಕ್ಚರ್ ಆದಂತಹ ಕೈಗೆ ಸಪೋರ್ಟ್ ಕೊಡಲಿಕ್ಕೆ ವಿ ಯೂಸ್ ದಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈವನ್ ಎಷ್ಟೋ ಜನದ ಮನೆಯಲ್ಲಿ ಫಾಲ್ಸ್ ಸೀಲಿಂಗ್ ಅಂತ ಮಾಡಿದ್ದಾರೆ ದಟ್ ಈಸ್ ಸೀಲಿಂಗ್ ಸ್ವಲ್ಪ ಕೆಳಗೆ ಬಂದಿರ್ತದೆ ಅದಕ್ಕೆ ಡಿಸೈನ್ ಎಲ್ಲ ಮಾಡಿರ್ತಾರೆ ರೂಫ್ ಸೀಲಿಂಗ್ನ ಸೊ ಅಲ್ಲಿ ಕೂಡ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಉಪಯೋಗಿಸ್ತೀವಿ ಅಂಡ್ ಈವನ್ ಇಟ್ ಬಿಕಮ್ಸ್ ಅ ಸ್ಟ್ರಾಂಗ್ ಬೈಂಡಿಂಗ್ ಏಜೆಂಟ್ ಯಾಕೆ ಅಂತಂದರೆ ವೆನ್ ಐ ಆ್ಯಡ್ ವಾಟರ್ ಟು ದಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಐ ಗೆಟ್ ಬ್ಯಾಕ್ ಜಿಪ್ಸಮ್ ಜಿಪ್ಸಮ್ ಹ್ಯಾಸ್ ವೆರಿ ಹೈ ಬೈಂಡಿಂಗ್ ಕೆಪಾಸಿಟಿ ಅದು ಎರಡು ವಸ್ತುನ ಜೋಡಿಸಿ ಹಿಡಿಯುವಂತಹ ಕೆಪಾಸಿಟಿ ಅದರಲ್ಲಿ ಇರ್ತದೆ ಸೊ ಫ್ರೆಂಡ್ಸ್ ದಿಸ್ ವಾಸ್ ಆಲ್ ಅಬೌಟ್ ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ನಾವು ಈ ಎಂಟೈಯರ್ ಚಾಪ್ಟರ್ನ ಟೂ ವಿಡಿಯೋಸ್ ಅಲ್ಲಿ ಸ್ಪ್ಲಿಟ್ ಮಾಡಿದೀವಿ ಇಫ್ ಯು ಹ್ಯಾವ್ ನಾಟ್ ಸೀನ್ ಪಾರ್ಟ್ ಒನ್ ಪಾರ್ಟ್ ಒನ್ ನೀವು ನೋಡಿಲ್ಲ ಅಂತಂದ್ರೆ ಯು ಕ್ಯಾನ್ ಸಿ ಇಟ್ ಫ್ರಮ್ ದ ಲಿಂಕ್ ವಿಚ್ ಇಸ್ ಗಿವನ್ ಇನ್ ಡಿಸ್ಕ್ರಿಪ್ಷನ್ ಇಲ್ಲೇ ಕೆಳಗಡೆನೇ ನಾನು ಲಿಂಕ್ನ ಆಡ್ ಮಾಡಿರ್ತೀನಿ ಅದರಲ್ಲಿ ನೀವು ಪಾರ್ಟ್ ಒನ್ ಅನ್ನು ಕೂಡ ನೋಡಬಹುದು ಪಾರ್ಟ್ ಒನ್ ಅನ್ನು ನೋಡಿ ಪಾರ್ಟ್ ಟು ನೋಡಿದ್ರೆ ಚೆನ್ನಾಗಿರ್ತದೆ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್